ಹಲೋ ಹಾಯ್ ಮಾತಾಡಲ್ಲ ಇಂಚೋಲ್ಲರ್ ಎಸ್ ಡಿ ಎಂ ಕಾಲೇಜು ಉಜಿರೆಯಲ್ಲಿ ಓದಿದ ನಾನೆಲ್ಲ ಫ್ರೆಂಡ್ಸ್ಗೆ ನಮಸ್ಕಾರ. ಕಾಲೇಜ್ ಲೈಫ್ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂದಿಷ್ಟು ಅನ್ಫರ್ಗೆಟೇಬಲ್ ಮೆಮೊರಿ ಸಿಗ್ತದೆ. ನನಗೆ ಎಷ್ಟೋ ಸಲ ಅನ್ನಿಸ್ತಾ ಇತ್ತು ಅಂದರೆ ನಮ್ಮ ಕ್ಲಾಸ್ಮೇಟ್ಸ್ಗಳೆಲ್ಲ ಒಂದು ಕಡೆ ಸೇರಿದರೆ, ಯಾಕೆಂದರೆ 2004 ನಾವು ಕಾಲೇಜ್ ಬಿಟ್ಟಿದ್ದು, ಸೊ ಎಲ್ಲರೂ ಒಂದು ಕಡೆ ಸೇರಿದರೆ ಎಷ್ಟು ಚೆನ್ನಾಗಿರ್ತದೆ ಅಂತೇಳಿ. ಸೊ ಯೂಶ್ವಲಿ ನಾವೆಲ್ಲರ ವಾಟ್ಸ್ಆ್ಯಪ್ನಲ್ಲಿ ಅಥವಾ ಫೋನಲ್ಲಿ ಯಾವಾಗೊಮ್ಮೆ ಟಚ್ಚಲ್ಲಿ ಇರ್ತೇವೆ, ಬಟ್ ಆದರೆ ಎಲ್ಲರೂ ಒಟ್ಟಿಗೆ ಸೇರುವಂಥ ಅವಕಾಶ ಭಾಳ ಕಡಿಮೆ ಅಂತ ಹೇಳ್ಬೋದು. ಅದರಲ್ಲೂ ಯಾಕೆಂದರೆ ಎಲ್ಲ ಅನ್ಫರ್ಗೆಟೇಬಲ್ ಮೆಮೊರೀಸ್ ಕ್ರಿಯೇಟ್ ಆಗಿರುವಂತಹ ಒಂದು ಜಾಗ ನಮ್ಮ ಕಾಲೇಜ್. ಈ ಕಾಲೇಜಿನಲ್ಲೇ ನಾವೆಲ್ಲರೂ ಒಟ್ಟಿಗೆ ಸೇರಿದರೆ ಎಷ್ಟು ಚೆನ್ನಾಗಿರ್ತದಲ್ವ. ಸೊ ಅಂಥ ಒಂದು ಭಾಳ ದೊಡ್ಡ ಅವಕಾಶ ಈಗ ಒದಗಿ ಬಂದಿದೆ. ಯಾಕೆಂತ ಹೇಳಿದರೆ ನಮ್ಮ ಕಾಲೇಜಿನ ಸುವರ್ಣ ಮಹೋತ್ಸವದ ಅಂಗವಾಗಿ ಎಲ್ಲ ಹಳೆ ವಿದ್ಯಾರ್ಥಿಗಳು 50 ಓದಿರುವಂಥದ್ದು ನಮ್ಮ ಬ್ಯಾಚ್ ಅಂತೇಳಿ ಮಾತ್ರ ಅಲ್ಲ, ಬಟ್ ಎಲ್ಲರೂ ಸೇರಿ ಒಂದು ಕಡೆ ಈ ಒಂದು ಸಂದರ್ಭನ ಭಾಳ ಸಂಭ್ರಮದಿಂದ ಆಚರಿಸ್ಲಿಕ್ಕಿದ್ದೇವೆ. ಎಷ್ಟೇ ಬ್ಯುಸಿ ಆಗಿದ್ರು ಕೂಡ 8 ಪ್ಲೀಸ್ ಬ್ಲಾಕ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಇಂಥ ಆಪರ್ಚುನಿಟೀಸ್ ಮತ್ತೆ ಮತ್ತೆ ಬರ್ತದೆ ಅಂತೇಳಿ ನನಗೆ ಅನಿಸೋದಿಲ್ಲ. ಸೊ ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೇನೆ. ಯಾಕೆಂತ ಹೇಳಿದ್ರೆ ನನಗೆ ಮತ್ತೆ ಕಾಲೇಜಿಗೆ ಹೋಗ್ಬೋದು, ಮತ್ತೆ ಎಲ್ಲ ಲೆಕ್ಚರ್ಸನ್ನು ಮೀಟ್ ಮಾಡ್ಬೋದು, ನಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡ್ಬೋದು, ಕಾರಿಡಾರ್ನಲ್ಲಿ ಒಂದು ಹಾಗೆ ವಾಕ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಲೈವ್ ಪರ್ಫಾರ್ಮೆನ್ಸ್ ಮಾಡಿದ ಇಂಡೋರ್ ಸ್ಟೇಡಿಯಂನಲ್ಲಿ ಅಥವಾ ಶಟಲ್ ಬ್ಯಾಡ್ಮಿಂಟನಲ್ಲಿ ಆಡ್ತಾ ಇದ್ದೆ, ಸೊ ಅಲ್ಲಿಗೆ ಹೋಗ್ಬೋದು, ಕ್ರಿಕೆಟ್ ಆಡ್ತಿದ್ದ ಸ್ಟೇಡಿಯಂಗೆ ಹೋಗ್ಬೋದು, ಅಥವಾ ಕ್ಯಾಂಟೀನ್ಗೆ ಹೋಗಿ ಒಂದು ಟೀ ಕುಡಿಬೋದು. ಸೊ ಇದೆಲ್ಲ ಪ್ರೈಸ್ಲೆಸ್ ಮೆಮೊರೀಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ಮತ್ತೆ ನಾವು ಅನುಭವಿಸ್ಬೋದು. ಸೊ 8 ಎಸ್ ಡಿ ಎಂ ಕಾಲೇಜ್ ಉಜಿರೆಯಲ್ಲಿ ಎಲ್ಲರೂ ಮೀಟ್ ಮಾಡುವ. ಸಿ ಯು ಆಲ್ ದೇರ್. ಪಣರ ಮರೆತುಕೊಂಡು ಎನ್ನ ಲೈವ್ ಆರ್ಟ್ ಪರ್ಫಾರ್ಮೆನ್ಸ್ ಎಲ್ಲ ಉಂಟು. ಸೊ ಪ್ಲೀಸ್ ಮಿಸ್ ಮಾಡ್ಬೋದು.